हाय हलो नमस्ते स्नितर नान गुजान मत हमें स्वागत ओला बैक टैक्सी ओलादली येलो बोर्ड बैक टैक्सी को नानु प्रीवियसल वीडियो मे अदर फुल इनफार्मेशन को ना तक ऐंमु एलोगु यार कॉन्टैक्टू अद रीति डिपॉजिट को चार्जस रेंटल तुम कमेंट्स बरतु अदर यह वीडियो संपूर्ण महितन निम्हे ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೇನಾದರೂ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಏನಪ್ಪಾ ಅಂದ್ರೆ ಗವರ್ನಮೆಂಟ್ 2021 ರಲ್ಲಿ ಪರ್ಮಿಷನ್ ನ ಕೊಟ್ಟಿದೆ ಓಲಾ ಎಲೆಕ್ಟ್ರಿಕಲ್ ವೆಹಿಕಲ್ ಗಳನ್ನು ಬೈಕ್ ಟ್ಯಾಕ್ಸಿ ಆಗಿ ಯೂಸ್ ಮಾಡ್ಕೋಬಹುದು ಅಂತ ಅದರಲ್ಲೂ ಯಾವುದನ್ನ yellow board ಗಳನ್ನು ಯೂಸ್ ಮಾಡ್ಕೋಬಹುದು ಅಂತ ಆಲ್ರೆಡಿ yellow board ಗಳನ್ನು ಓಲಾ ದವರು ಕೊಡ್ತಾ ಇದ್ದಾರೆ ಓಕೆ ಅದರಲ್ಲಿ ಏನೆಲ್ಲ ಕ್ರೈಟೀರಿಯಾ ಇದೆ ನಾವು ತಕೋಬೇಕು ಅಂದ್ರೆ ಏನೇನೆಲ್ಲ ಇದೆ ಅದರ ಜೊತೆಗೆ ಆಫರ್ ಗಳು ಏನೆಲ್ಲ ಇದೆ ಅಂತ ಹೇಳಿ ನೋಡೋಣ ಫಸ್ಟ್ ಅಂದ್ರೆ ಜೀರೋ ರೆಂಟಲ್ ಇದರಲ್ಲಿ ಯಾವುದೇ ರೀತಿಯ ರೆಂಟ್ ನ ಕೊಡೋ ಹಾಗಿಲ್ಲ ಪ್ರತಿ ತಿಂಗಳು 3000 4000 ಇಲ್ಲ ಅಂದ್ರೆ 2000 3000 ಏನಾದ್ರು ರೆಂಟ್ ಇದೆ ಅಂತ ಕೇಳಬಹುದು ಅವರು ನಮಗೆ ಓಲಾ S1 ಗಾಡಿಗಳನ್ನು ಕೊಡ್ತಾರೆ yellow board ಗಾಡಿಗಳನ್ನು ಅದರಲ್ಲಿ ನಾವು ಬೈಕ್ ಟ್ಯಾಕ್ಸಿನ ಮಾಡಬೇಕಾಗುತ್ತೆ ಓಕೆ ಅಂದ್ರೆ ಅವರು ಹೇಳ್ಕೊಂಡಿರೋ ಪ್ರಕಾರ ಓಲಾ ಈ ಬೈಕ್ ಅಂತ ಹೇಳಿ ಅದ ರನ್ ಮಾಡ್ತಾ ಇದ್ದಾರೆ ಇವಾಗ ನಮಗೆ ಆ ಗಾಡಿಗಳನ್ನು ಕೊಡ್ತಾರೆ ಅದಕ್ಕೆ ಯಾವುದೇ ರೀತಿಯ ರೆಂಟ್ ಅನ್ನು ನಾವು ಕಟ್ಟೋ ಆಗಿಲ್ಲ ನೆಕ್ಸ್ಟ್ ಬಂದ್ರೆ ಏನಪ್ಪಾ ಅಂದ್ರೆ ನಾವು ಇದರಲ್ಲಿ 10 ಅವರ್ ಲಾಗಿನ್ ಇರಲೇಬೇಕಾಗುತ್ತೆ ಕಂಪಲ್ಸರಿ ಡೈಲಿ ಬಂದ್ಬಿಟ್ಟು 10 ಅವರ್ ಲಾಗಿನ್ ಇರಬೇಕು ಅದರಲ್ಲಿ ನಾವು ಮಿನಿಮಮ್ 5 ಆರ್ಡರ್ನ ಕಂಪ್ಲೀಟ್ ಮಾಡಿದ್ರೆ ನಮಗೆ 700 ರೂಪಾಯಿ MG ಅಂತ ಕೊಡ್ತಾರೆ ಮಿನಿಮಮ್ ಗ್ಯಾರಂಟಿ 10 ಅವರ್ ಲಾಗಿನ್ ಇರಬೇಕು 5 ಆರ್ಡರ್ನ ಕಂಪ್ಲೀಟ್ ಮಾಡಿದ್ರೆ ನಮಗೆ ಎಷ್ಟು ಅರ್ನಿಂಗ್ ಆಗುತ್ತೋ ಅದನ್ನ ನೋಡಲ್ಲ 700 ರೂಪಾಯಿ ಅಂತ ಕೊಟ್ಟೆ ಕೊಡ್ತಾರೆ ಅಂತಾನೆ ಹೇಳಬಹುದು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕೆಲವೊಂದು ಇನ್ಸೆಂಟಿವ್ ಗಳೆಲ್ಲ ಇರುತ್ತೆ ಡೇ ಇನ್ಸೆಂಟಿವ್ ಇರುತ್ತೆ ಮಂತ್ಲಿ ಇನ್ಸೆಂಟಿವ್ ಇರುತ್ತೆ ಅದಕ್ಕೆ ಓಲಾ ಅವರು ಹೇಳ್ಕೊಂಡಿರೋದು ಏನಪ್ಪಾ ಅಂದ್ರೆ ಮಂತ್ಲಿ ನಾವು 42000 ವರೆಗೂ ಅರ್ನ್ ಮಾಡಬಹುದು ಅಂತ ಹೇಳಿ ಇಲ್ಲಿ ಹೇಳ್ಕೊಂಡಿದ್ದಾರೆ ಇನ್ನ ನೀವು ಕೇಳೋದಾದ್ರೆ ಸೆಕ್ಯೂರಿಟಿ ಡಿಪಾಸಿಟ್ ನಾವು ಎಷ್ಟು ದುಡ್ಡು ಕೊಡಬೇಕು ಸ್ಟಾರ್ಟಿಂಗ್ ಇಲ್ಲ ಅಂದ್ರೆ ನಾವು ಏನಾದ್ರು ನಾವೇ ಸ್ವಂತವಾಗಿ ತಗೋಬೇಕಾ ಅಂತ ಹೇಳಿ ತುಂಬಾ ಕಮೆಂಟ್ ಗಳು ಕೂಡ ಬಂದಿತ್ತು ನಾವೇ ಏನಾದ್ರು ದುಡ್ಡು ಕೊಡ್ ತಗೋಬೇಕು ಆಮೇಲೆ ಬೈಕ್ ಟ್ಯಾಕ್ಸಿ ಮಾಡಬೇಕಾ ಅಂತ ಇಲ್ಲಿ ಏನು ತಗೋಬೇಕಾಗಿಲ್ಲ ನಾವು ಏನು ಮಾಡಬೇಕು ಅಂದ್ರೆ ಅವರಿಗೆ ಸೆಕ್ಯೂರಿಟಿ ಡಿಪಾಸಿಟ್ ಆಗಿ 3000 ಸದ್ಯಕ್ಕೆ 3000 ಕೊಡ್ತಾ ಇದ್ದಾರೆ 3000 ರೂಪಾಯಿ ನಾವು ಕೊಟ್ಟು ಸೆಕ್ಯೂರಿಟಿ ಡಿಪಾಸಿಟ್ ನ ಇಡಬೇಕು ಅಕಸ್ಮಾತ್ ಅವು ರೀಫಂಡಬಲ್ ಇರುತ್ತೆ ನೀವು ಏನಾದ್ರು ಬಿಟ್ಟು ಹೋದ್ರೆ ಆಮೇಲೆ ಅದನ್ನ ನಿಮಗೆ ರೀಫಂಡ್ ನ ಮಾಡ್ತಾರೆ ಅದರ ಜೊತೆಗೆ ಇವಾಗ ಸದ್ಯಕ್ಕೆ ಪ್ರೀ ರೆಂಟಲ್ ಯಾವುದೇ ರೀತಿಯ ರೆಂಟ್ ಇಲ್ಲ ಅಂತ ಹೇಳಿದ್ನಲ್ಲ ಇವಾಗ ಸದ್ಯಕ್ಕೆ ಸ್ವಲ್ಪ ದಿನದ ಮಟ್ಟಿಗೆ ಅಷ್ಟೇ ಇವಾಗ ಪ್ರೀ ರೆಂಟಲ್ ಬೇಗ ಬೇಗ ಯಾರು ಜಾಯಿನ್ ಆಗ್ತಾರೆ ಅವರಿಗೆ ಯಾವುದೇ ರೀತಿಯ ರೆಂಟಲ್ ಇರಲ್ಲ ಇನ್ ಫ್ಯೂಚರ್ ಅಲ್ಲಿ ಇನ್ನು ಸ್ವಲ್ಪ ದಿನ ಹೋದ್ಮೇಲೆ ಪ್ರತಿ ದಿನಕ್ಕೆ ಇಷ್ಟು ಇಲ್ಲ ಅಂದ್ರೆ ತಿಂಗಳಿಗೆ ಇಷ್ಟು ಅಂತ ಹೇಳಿ ಫಿಕ್ಸ್ ಮಾಡಬಹುದು ಬಟ್ ಸದ್ಯಕ್ಕೆ ಯಾವುದೇ ರೀತಿಯ ರೆಂಟ್ ನ ಕಟ್ಟೋ ಆಗಿಲ್ಲ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಏನೇನಿಲ್ಲ ಡಾಕ್ಯುಮೆಂಟ್ ಬೇಕು ನಾವು ಕೂಡ ಓಲಾ ಗಾಡಿಲಿ ನಾವೇನಾದ್ರು ಓಲಾ ಗಾಡಿನ ತಗೊಂಡು yellow board ತಗೊಂಡು ನಾವೇನಾದ್ರು ಬೈಕ್ ಟ್ಯಾಕ್ಸಿ ಮಾಡ್ತೀವಿ ಅಂದ್ರೆ ಏನೇನಿಲ್ಲ ಡಾಕ್ಯುಮೆಂಟ್ ಬೇಕು ಅಂತ ಕೇಳೋರಿಗೆ ಡ್ರೈವಿಂಗ್ ಲೈಸೆನ್ಸ್ ಅಂತ ಇದು ಕಂಪಲ್ಸರಿ ಇರಲೇಬೇಕು ಅದೇ ರೀತಿ ಆಧಾರ್ ಕಾರ್ಡ್ ಲೋಕಲ್ ಅಡ್ರೆಸ್ ಪ್ರೂಫ್ ಇದು ಕೂಡ ಬೇಕು ಅದೇ ರೀತಿ ಪ್ಯಾನ್ ಕಾರ್ಡ್ ಅದೇ ರೀತಿ ಬ್ಯಾಂಕ್ ಪಾಸ್ಬುಕ್ ಇವು 5 ನಿಮ್ಮ ಹತ್ರ ಇದ್ರೆ ನೀವು ಕೂಡ ಓಲಾಗೆ ಜಾಯಿನ್ ಆಗಬಹುದು ಓಲಾ S1 ಏನಿದೆ ಅದನ್ನ ನೀವು ಕೂಡ ತಗೊಂಡು ಬೈಕ್ ಟ್ಯಾಕ್ಸಿ ಆಗಿ ಡ್ರೈವ್ ನ ಮಾಡ್ಕೋಬಹುದು ಇವಾಗ ನೀವು ಕೇಳೋದಾದ್ರೆ ಹೇಗೆ ಜಾಯಿನ್ ಆಗೋದು ಯಾವದರ ಅಪ್ಲಿಕೇಶನ್ ಇದೆಯಾ ಅಂತ ಹೇಳಿ ಕೇಳಬಹುದು ಅಪ್ಲಿಕೇಶನ್ ಇದೆ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಓಲಾ ಬೈಕ್ ನ ಸಿಗೋದಿಲ್ಲ ಓಕೆ ನೀವು ಏನು ಮಾಡಬೇಕು ಅಂದ್ರೆ ಆನ್ ಬೋರ್ಡಿಂಗ್ ಅಂದ್ರೆ ಎಲ್ಲಿ ನಮ್ಮ ಜಾಯಿನ್ ಮಾಡ್ಸ್ಕೊತಾರೆ ಆ ಲೊಕೇಶನ್ ಗೆ ಹೋಗ್ಬಿಟ್ಟು ನಾವು ಜಾಯಿನ್ ಆಗಬೇಕಾಗುತ್ತೆ ಅಲ್ಲಿಗೆ ಹೋದ್ರೆ ಮಾತ್ರ ನಿಮಗೆ ಎಲ್ಲಾ ಡೀಟೇಲ್ಸ್ ನ ಅಂದ್ರೆ ಎಲ್ಲಾ ಡಾಕ್ಯುಮೆಂಟ್ ನ ನೀವು ಕೊಡಬೇಕಾಗುತ್ತೆ ಎಲ್ಲಾ ಡಾಕ್ಯುಮೆಂಟ್ ನ ಕೊಟ್ಟ ಮೇಲೆ ಅವರು ಒಂದ ಸಲ ಚೆಕ್ ಮಾಡ್ತಾರೆ ಚೆಕ್ ಮಾಡಿದ ಮೇಲೆ ನಿಮಗೆ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತಾರೆ ಈಗ ನಾನು ಎಕ್ಸ್ಪ್ಲೇನ್ ಮಾಡಿದೆ ಡೈಲಿ ಎಷ್ಟು ಅರ್ನ್ ಮಾಡಬಹುದು ಅದೇ ರೀತಿ ಅಡಿಷನಲ್ ಚಾರ್ಜಸ್ ಅಡಿಷನಲ್ ಇನ್ಸೆಂಟಿವ್ ಎಲ್ಲಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಆಮೇಲೆ ನಿಮಗೆ ಅವರೇ ಆಪ್ ನ ಇನ್ಸ್ಟಾಲ್ ಮಾಡ್ಕೊಟ್ಟು ಅವರೇ ಇನ್ಸ್ಟಾಲ್ ಮಾಡ್ಕೊಟ್ಟು ಯಾವ ರೀತಿ ವರ್ಕ್ ಆಗುತ್ತೆ ಆಪ್ ಅಂತಾನೂ ಹೇಳ್ತಾರೆ ಎಲ್ಲಾ ಡೀಟೇಲ್ಸ್ ನ ಅವರು ನಿಮಗೆ ತಿಳಿಸ್ತಾರೆ ಆನ್ ಬೋರ್ಡಿಂಗ್ ಲೊಕೇಶನ್ ಗೆ ನಾವು ಹೋಗಬೇಕಾಗುತ್ತೆ ನೀವು ಕೇಳಬೇಕು ಆನ್ ಬೋರ್ಡಿಂಗ್ ಲೊಕೇಶನ್ ಏನು ಕಾಂಟ್ಯಾಕ್ಟ್ ನಂಬರ್ ಏನು ಅಂತ ಕೇಳಿದ್ರೆ ಯಾವುದೇ ರೀತಿಯ ಕಾಂಟ್ಯಾಕ್ಟ್ ನಂಬರ್ ನ ಅವರು ಈಗ ಶೇರ್ ಮಾಡಿಲ್ಲ ಓಕೆ ನಾನು ಲೊಕೇಶನ್ ಹೇಳ್ತೀನಿ ಮೂರು ವೆಂಡರ್ ಗಳನ್ನು ಅವರು ಚೂಸ್ ನ ಮಾಡಿದ್ದಾರೆ ಬೆಂಗಳೂರಲ್ಲಿ ಮೂರು ವೆಂಡರ್ ಗಳಿಂದ ವೆಂಡರ್ ಕಡೆಯಿಂದ ಹೋದ್ರೆ ಮಾತ್ರ ನಿಮಗೆ ಓಲಾ ಗಾಡಿಗಳು ಸಿಗುತ್ತೆ ಯಾವೆಲ್ಲ ವೆಂಡರ್ ಅಂತ ಕೇಳಿದ್ರೆ ಬನಶಂಕರಿ ಒಂದಿದೆ ಅದೇ ರೀತಿ HSR ಇದೆ ಅದೇ ರೀತಿ HBR ಲೇಔಟ್ ಇದೆ ಈ ಮೂರು ಕಡೆ ಹೋದ್ರೆ ನಿಮಗೆ ಓಲಾ S1 ಗಾಡಿಗಳು ಓಲಾ ನಿಮಗೆ ಬೈಕ್ ಟ್ಯಾಕ್ಸಿ ಆಗಿ ಮಾಡಕ್ಕೆ ಗಾಡಿಗಳು ಸಿಗುತ್ತೆ ಓಕೆ ಆ ಬನಶಂಕರಿ ಅಲ್ಲಿ ಅಂದ್ರೆ ಬಾಲಾಜಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಓಕೆ ನೀವು ಇಲ್ಲಿಗೆ ಹೋಗಬೇಕಾಗುತ್ತೆ ಅದೇ ರೀತಿ HSR ಅಲ್ಲಿ SKC ಕ್ಯಾಬ್ಸ್ ಇಲ್ಲಿಗೆ ಹೋಗಬೇಕಾಗುತ್ತೆ ಅದೇ ರೀತಿ HBR ಲೇಔಟ್ ಅಲ್ಲಿ
ನಿಮಗೆ ಲೊಕೇಶನ್ ಬಂದ್ಬಿಟ್ಟು ನಾನು ಎಕ್ಸಾಕ್ಟ್ ಲೊಕೇಶನ್ನ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ಅದೇ ರೀತಿ ಏನಂದರೆ ಬಾಲಾಜಿ ಟೂರ್ಸ್ ಆಗಿರ್ಬೋದು, ಬನಶಂಕರಿ ಎಚ್ ಎಸ್ ಆರ್ ಬಂದ್ಬಿಟ್ಟು, ಎಸ್ ಕೆ ಸಿ ಕ್ಯಾಬ್ಸ್ ಆಗಿರ್ಬೋದು, ಎಚ್ ಬಿ ಆರ್ ಲೇಔಟಲ್ಲಿ ಬಂದ್ಬಿಟ್ಟು ಓಲಾದಿ ಆಫೀಸ್ ಇದೆ, ಅಲ್ಲಿಗೆ ಹೋದ್ರೆ ನಿಮಗೆ ಮಾಡಿಕೊಡ್ತಾರೆ ಸ್ನೇಹಿತರೆ. ನೀವೇನಾದರೂ ಇವೆಲ್ಲ ಡಾಕ್ಯುಮೆಂಟ್ನ ನೀವು ತೊಗೊಂಡು ಹೋಗಬೇಕಾಗತ್ತೆ. ಟೈಮಿಂಗ್ ಬಂದ್ಬಿಟ್ಟು 10 ಗಂಟೆಯಿಂದ 3 ಗಂಟೆ, ಬೆಳಿಗ್ಗೆ 10 ಗಂಟೆಯಿಂದ 3 ಗಂಟೆವರೆಗೂ ನೀವು ಅಲ್ಲಿಗೆ ಹೋಗಿ ನೀವು ಕೂಡ ಮೀಟ್ ಆಗ್ಬೋದು. ಓಕೆ, ಇವಾಗ ನೀವು ಕೇಳೋದಾದರೆ ಈಗ 700 ರೂಪಾಯಿ ಅರ್ನಿಂಗ್ ಇದೆ. ಓಕೆ, ದಿನಕ್ಕೆ ನೀವೇನಾದ್ರು 5 ಆರ್ಡರ್ನ ಕಂಪ್ಲೀಟ್ ಮಾಡಿದ್ರೆ ಮಿನಿಮಮ್ ಗ್ಯಾರಂಟಿ ಅಂತ ಹೇಳ್ಬಿಟ್ಟು 700 ರೂಪಾಯಿ ಕೊಡ್ತಾ ಇದ್ದಾರೆ. ಯಾಕಂದರೆ ಸದ್ಯಕ್ಕೆ ಹೊಸ ಅಪ್ಲಿಕೇಶನ್ ಆಗಿರೋದ್ರಿಂದ, ಅಂದರೆ ಹೊಸದಾಗಿ ರೀಲಾಂಚ್ ಮಾಡಿರೋದ್ರಿಂದ ಸ್ವಲ್ಪ ಆರ್ಡರ್ಗಳು ಕಡಿಮೆ ಬರ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಬಟ್ ಇದೇ ಥರ ಫ್ಯೂಚರಲ್ಲಿ ಇರಲ್ಲ. ಫ್ಯೂಚರಲ್ಲಿ ನಿಮಗೆ ಏನೇನೆಲ್ಲ ಬರ್ಬೋದು ಅಂತ ಹೇಳ್ತೀನಿ ಅಂದರೆ, ನಿಮಗೆ ಇಷ್ಟು ರೆಂಟ್ ಕಟ್ಟಬೇಕು ಅಂತ ಬರುತ್ತೆ. ಫಸ್ಟು ದಿನಕ್ಕೆ 250 ರೂಪಾಯಿ ಬರ್ಬೋದು, ಇಲ್ಲಾಂದರೆ 200 ರೂಪಾಯಿ ಬರ್ಬೋದು, ಇಲ್ಲಾಂದರೆ ಮಂತ್ಲಿ ಒಂದೇ ಸತಿ 3-4 ತೌಸಂಡು 5 ತೌಸಂಡು ಈ ರೀತಿಯೂ ಬರ್ಬೋದು. ಅದೇ ರೀತಿ ಮಿನಿಮಮ್ ಗ್ಯಾರಂಟಿ ಏನು 700 ರೂಪಾಯಿ ಇದೆ, ಇದನ್ನು ಕಡಿಮೆನೂ ಕೂಡ ಮಾಡ್ಬೋದು. ಅವ್ರು ಹೇಳಿರೋ ಪ್ರಕಾರ ಇನ್ಸೆಂಟಿವ್ ಬಂದುಬಿಟ್ಟು ನಿಮಗೆ ಇನ್ಸೆಂಟಿವ್ ಹೆಚ್ಚು ಕಡಿಮೆ ವೇರಿಯೇಷನ್ ಅಂತೂ ಆಗ್ತಾನೆ ಇರುತ್ತೆ. ಡೈಲಿ ಇನ್ಸೆಂಟಿವ್ ವೇರಿಯೇಷನ್ ಆಗ್ತಾ ಇರುತ್ತೆ. ಮಂತ್ಲಿ 42,000 ನಾವು ದುಡಿಬಹುದು ಅಂತೇಳಿ ಅವರು ಓಲಾದವರು ಇದರಲ್ಲಿ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಎಷ್ಟೆಷ್ಟು ಆಗುತ್ತೆ ಅಂತೇಳಿ, ಹೊಸ ಅಪ್ಲಿಕೇಶನ್ ಆಗಿರೋದ್ರಿಂದ ಈ ರೀತಿ ಮಾಹಿತಿಗಳು ಸಿಕ್ಕಿದೆ. ಈ ಮಾಹಿತಿಗಳನ್ನ ನಿಮಗೆ ಕೊಟ್ಟಿದ್ದೀನಿ, ಎಲ್ಲ ರೀತಿಯ ಮಾಹಿತಿಗಳು ಇದರಲ್ಲಿದೆ. ನಿಮಗೇನಾದ್ರು ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂದರೆ ಬನಶಂಕರಿ, HSR, HBR ಲೇಔಟ್ ಈ 3 ಅಡ್ರೆಸ್ಸು ಡಿಸ್ಕ್ರಿಪ್ಷನ್ಲ್ಲಿ ಇರುತ್ತೆ. ನೀವು ಅಲ್ಲಿಗೆ ಭೇಟಿ ನೀಡಿ ನಿಮ್ಗೆ ಹೆಚ್ಚಿನ ಮಾಹಿತಿನ ಅವರು ಕೊಡ್ತಾರೆ ಅಂತ ತಿಳಿಸ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೀವೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಫೇಸ್ಬುಕ್ಕಲ್ಲೂ ಕೂಡ ವಿಡಿಯೋಗಳನ್ನ ಹಾಕ್ತಾ ಇದ್ದೀನಿ. ನೀವು ಫೇಸ್ಬುಕ್ಕಲ್ಲಿ ನನ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ ಅಂತ ತಿಳಿಸ್ತಾ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.